ಜನಾಂದೋಲನ ಸಮಾವೇಶದಲ್ಲಿ ಎಚ್ಡಿಕೆ ವಿರುದ್ಧ ಡಿಸಿಎಂ ಗುಡುಗಿದ್ದಾರೆ. ಪವರ್ ಟಿವಿ ವರದಿಯನ್ನ ಉಲ್ಲೇಖಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ. ಕ್ಲೀನ್ ಸ್ವಾಮಿ ಅಂತೆ ಅಂತ ಲೇವಡಿಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಅಕ್ರಮ ಗಣಿಗಾರಿಕೆಗೆ ಪರ್ಮಿಷನ್ ಪ್ರಕರಣದ ಬಗ್ಗೆ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆ ದಾಖಲೆಗಳನ್ನ ಹೊರಗೆ ತರ್ತೀನಿ ತರ್ತೀನಿ ಕುಮಾರಣ್ಣ. ಜನಾಂದೋಲನ ಸಮಾವೇಶದಲ್ಲಿ ಎಚ್ಡಿಕೆ ವಿರುದ್ಧ ಡಿಸಿಎಂ ಗುಡುಗಿದ್ದಾರೆ. ಪವರ್ ಟಿವಿ ವರದಿಯನ್ನ ಪ್ರಸ್ತಾಪಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಪವರ್ ವರದಿ ಆಧರಿಸಿ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜನಾಂದೋಲನ ಸಮಾವೇಶದಲ್ಲಿ ಎಚ್ಡಿಕೆ ವಿರುದ್ಧ ಡಿಸಿಎಂ ಗುಡುಗಿದ್ದಾರೆ. ಪವರ್ ಟಿವಿ ವರದಿಯನ್ನ ಉಲ್ಲೇಖ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ. ಕ್ಲೀನ್ ಸ್ವಾಮಿ ಅಂತೆ ಅಂತ ಲೇವಡಿಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಕ್ರಮ ಗಣಿಗಾರಿಕೆಗೆ ಪರ್ಮಿಷನ್ ಪ್ರಕರಣದ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಿ ಮಾತನಾಡಿದ್ದಾರೆ. ಆ ದಾಖಲೆಗಳನ್ನ ಹೊರಗೆ ತರ್ತೀನಿ ತರ್ತೀನಿ ಕುಮಾರಣ್ಣ ಅಂತ ಹೇಳಿದ್ದಾರೆ. ಪವರ್ ಟಿವಿ ವರದಿಯನ್ನ ಪ್ರಸ್ತಾಪ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಷಣ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಪವರ್ ವರದಿಯನ್ನ ಆಧರಿಸಿ ಹೋರಾಟದ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಜನಾಂದೋಲನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪವರ್ ವರದಿಯನ್ನ ಆಧರಿಸಿ ವಿಪಕ್ಷಗಳ ವಿರುದ್ಧ ಗುಡುಗಿದ್ದಾರೆ. ಏನ್ ವಿಪಕ್ಷದವರು ಆರೋಪವನ್ನ ಮಾಡ್ತಾ ಇದ್ದಾರೆ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ಕುರಿತು ಆರೋಪವನ್ನ ಮಾಡ್ತಾ ಇದ್ದಾರೆ, ಆ ವಿಚಾರವಾಗಿಯೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಕುಮಾರಸ್ವಾಮಿಯ ವಿರುದ್ಧ ಸತತವಾಗಿ ಗುಡುಗಿದ್ದಾರೆ. ನೀವೇನು ಆರೋಪ ಮಾಡ್ತಾ ಇದ್ದೀರಾ, ನೀವೇನು ಭಾರಿ ಸಾಚಗಳೇನಲ್ಲ, ನಿಮ್ಮ ಮೇಲೂ ಕೂಡ ಅದೇ ರೀತಿ ಆರೋಪ ಇದೆ. ಪವರ್ ಟಿವಿ ದಾಖಲೆ ಸಮೇತವಾಗಿ ನಿಮ್ಮ ಮೇಲೆ ಆರೋಪವನ್ನು ಮಾಡಿದ್ದೆ, ಅದನ್ನು ಕೂಡ ಮುಂದಕ್ಕೆ ತರ್ತೀನಿ ಅಂತ ಗುಡುಗಿದ್ದಾರೆ. ಇನ್ನು ಕುಮಾರಣ್ಣನ ವಿಚಾರವಾಗಿ ಸಾಕಷ್ಟು ಗುಡುಗಿರುವಂಥದ್ದು. ದೋಸ್ತಿಗಳು ಏನಿಲ್ಲ ಕುಮಾರಸ್ವಾಮಿಯ ವಿರುದ್ಧವಾಗಿ ಹೇಳಿಕೆಯನ್ನು ನೀಡಿದ್ರು. ಹಳೆ ವಿಡಿಯೋಗಳು ಏನೆಲ್ಲ ಹಳೆ ವಿಡಿಯೋಗಳಿದ್ದು ಪರಸ್ಪರವಾಗಿ ದೋಸ್ತಿಗಳು ಏನೆಲ್ಲ ಕಿತ್ತಾಡ್ಕೊಂಡಿದ್ರು ಆ ವಿಡಿಯೋವನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. ಆಗ ಯಾವ ರೀತಿ ಮಾತನಾಡಿದ್ರಿ, ಈಗ ಯಾವ ರೀತಿ ನೀವು ಮೈತ್ರಿ ಮಾಡಿಕೊಂಡಿದ್ದೀರಾ, ಈಗ ಯಾವ ರೀತಿ ಇದ್ದೀರಾ ಎಂಬ ವಿಚಾರವಾಗಿ ಸತತವಾಗಿ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಹಾಗೆ ಈಗ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, BJP ಮತ್ತು JDS ಸೇರಿ ಜಂಟಿಯಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಈ ಪಾದಯಾತ್ರೆಯ ಕುರಿತು ಸಹ ಗುಡುಗಿದ್ದಾರೇನು. ಈ ಪಾದಯಾತ್ರೆ ಬರೀ ಪಾದಯಾತ್ರೆ ಇಲ್ಲ, ಅವರ ಪಾಪವನ್ನು ವಿಮೋಚನೆ ಮಾಡ್ಕೊಳ್ಳೋದಕ್ಕೆ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ನುಡಿದಂತೆ ನಾವು ನಡೀತಾ ಇದ್ದೀವಿ, 5 ಗ್ಯಾರಂಟಿ ಏನೆಲ್ಲ ಕೊಟ್ಟಿದ್ದೀವಿ ಅವೆಲ್ಲವನ್ನು ಕೂಡ ಕೊಡ್ತೀವಿ ಅಂತ ಹೇಳಿರೋದನ್ನ ಕೊಟ್ಟಿದ್ದೀವಿ. ನಾವು ನುಡಿದಂತೆ ನಡೀತಾ ಇರುವಂತಹ ಸರ್ಕಾರ ನಮ್ಮನ್ನು ಯಾರೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನು 10 ತಿಂಗಳಲ್ಲಿ ಸರ್ಕಾರ ಉರುಳುತ್ತೆ, ನಾವು ಉರುಳಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ರು, ಅದ್ಯಾವುದು ಕೂಡ ನಡೆಯಲ್ಲ ಅಂತ ಡಿಸಿ ಕುಮಾರಸ್ವಾಮಿ ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತಿನ ಅದನ್ನ ತತ್ತಿನಿ ಅಣ್ಣ ಮೈನಿಂಗ್ ಹಗರಣ ನಿನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದಾರೆ. ಏನ್ ಬಹಳ ಕ್ಲೀನ್ ಸ್ವಾಮಿ, ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತಿನ ಅದನ್ನ ತತ್ತಿನಿ ಅಣ್ಣ ಮೈನಿಂಗ್ ಹಗರಣ ನಿನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದಾರೆ. ಏನ್ ಬಹಳ ಕ್ಲೀನ್ ಸ್ವಾಮಿ, ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತಿನ ಅದನ್ನ ತತ್ತಿನಿ ಅಣ್ಣ ಮೈನಿಂಗ್ ಹಗರಣ ನಿನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದಾರೆ. ಏನ್ ಬಹಳ ಕ್ಲೀನ್ ಸ್ವಾಮಿ, ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತಿನ ಅದನ್ನ ತತ್ತಿನಿ ಅಣ್ಣ ಮೈನಿಂಗ್ ಹಗರಣ ನಿನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದಾರೆ. ಏನ್ ಬಹಳ ಕ್ಲೀನ್ ಸ್ವಾಮಿ, ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತಿನ ಅದನ್ನ ತತ್ತಿನಿ ಅಣ್ಣ ಮೈನಿಂಗ್ ಹಗರಣ ನಿನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದಾರೆ. ಏನ್ ಬಹಳ ಕ್ಲೀನ್ ಸ್ವಾಮಿ, ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ,
ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು 50. ತತ್ತಿನ ಅದನ್ನ ತತ್ತಿನೇ ಅಣ್ಣ ತತ್ತಿನೇ. ಮೈನಿಂಗ್ ಹಗರಣ ನಿನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದಾರೆ. ಸರ್, ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ನಾನು ಅಧಿಕಾರಿಗಳ ಬರೀ ಕೇಳಿದೆ, ಅವರು ಏನಪ್ಪ ಈ ತರ ಸುದ್ದಿ ಬರ್ತಾ ಇದೆ ಅಂತ ಕೇಳಿದಾಗ ಹೇಳ್ತಾ ಇದ್ರು ಗಣಿಗಾರಿಕೆಯ ಹಗರಣ ಹೊರಗೆ ತರ್ತೀನಿ ಅಂತ ಕೂಡ ಹೇಳ್ತಾ ಇದ್ರು. ಯಾಕಂದ್ರೆ 50 ಹೆಚ್ಚಾಗಿ ಡಿನೋಟಿಫಿಕೇಶನ್ ಪ್ರಕರಣಗಳಿದೆಯವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಯಾವುದೇ ಪ್ರಕರಣವನ್ನು ಮುಚ್ಚಿ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಯಾವುದೇ ಪ್ರಕರಣ ಆಗಲಿ, ಯಾರೇ ಇರಲಿ, ಆ ಪ್ರಕರಣವನ್ನು ಹೊರಗೆ ತರ್ತೀನಿ ಅಂತ ಹೇಳಿದ್ದಾರೆ. ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ವಿರುದ್ಧ ಡಿ ಕೆ ಶಿ ವಾಗ್ದಾಳಿ ನಡೆಸಿದ್ದಾರೆ. ಏಕವಚನದಲ್ಲೇ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜಯೇಂದ್ರ ಅಂತ ಏಕವಚನದಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ನಿನಗೆ ಸಿಎಂ ರಾಜೀನಾಮೆ ಬೇಕಾ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಕಲ್ಲು ಪ್ರಕೃತಿ ಕಡಿದ್ರೆ ಆಕೃತಿ ಅಂತ ಡಿ ಕೆ ಶಿ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯರ ಜೊತೆ ಈ ಬಂಡೆ ಇದ್ದೇ ಇರತ್ತೆ, ನಿಮ್ಮ ಕೈಯಲ್ಲಿ ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ನೀವೇನೇ ಕುತಂತ್ರ ಮಾಡಿದ್ರು ಕೂಡ ಏನೂ ಆಗಲ್ಲ. ಸಿಎಂ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೀವ್ಯಾರು ಏನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ನಾನು ಸದಾ ಸಿದ್ದರಾಮರ ಜೊತೆ ನಾನು ಇದ್ದೇ ಇರ್ತೀನಿ ಎಂಬ ಹೇಳಿಕೆಯನ್ನ ನೀಡಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜಯೇಂದ್ರ, ನೀವು 170 ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ. ಕುಮಾರಸ್ವಾಮಿ, ನಿನ್ನ ಮುಖಂಡತ್ವದಲ್ಲಿ 19 ಮಾತ್ರ ಗೆಲ್ತು. ಈ ಡಿ ಕೆ ಶಿವಕುಮಾರ್ ಮುಖಂಡ 136 ಗೆದ್ದಿದೆ. ಈ ಬ್ರಿಟಿಷ್ ಅವರು 200 ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಲಿಲ್ಲ. ನಿನ್ನ 19 ಸೀಟು ಈ ಬಡ ಜನತೆಯ ಶಕ್ತಿ, ಈ ಕಾಂಗ್ರೆಸ್ ಶಕ್ತಿ, ಇದನ್ನ ನಿನ್ನ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿ ಅವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ಏ ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.